ವಲಸಿಗರು ಬನ್ನಿ, ನಿಮ್ಮ ಕೆಲಸಗಳನ್ನು ನಿಮ್ಮ ಉದ್ಯೋಗಗಳನ್ನ ಪಡ್ಕೊಳ್ಳಿ, ಆದರೆ ಮೊದಲನೇ ಆದ್ಯತೆ ನಮ್ಮ ಕನ್ನಡಿಗರಿಗೆ ಸಿಗಬೇಕು. ಇವತ್ತು ಈ ನಾಡಿನ ಎಲ್ಲ ಸವಲತ್ತುಗಳು ಬೇಕು, ಆದರೆ ಉದ್ಯೋಗಕ್ಕೆ ಮಾತ್ರ ಕನ್ನಡಿಗರು ಬೇಡವಾ? ಇವತ್ತು ಕನ್ನಡಿಗರು ಅಂದರೆ ಅಸಡ್ಡೆಯಾಗಿ ನೋಡುವಂತಹ ಪರಿಸ್ಥಿತಿಗೆ ನಾವೆಲ್ಲರೂ ತಲುಪಿದೀವಿ. ಬದುಕುವಂತ ಹಕ್ಕು ಎಲ್ಲರಿಗೂ ಇದೆ, ಆದರೆ ಕನ್ನಡಿಗರಿಗೆ ಮೊದಲು ಉದ್ಯೋಗ ನೀಡಿ. ಇದು ಕನ್ನಡಿಗರ ಅನ್ನದ ವಿಚಾರ, ಭವಿಷ್ಯದ ವಿಚಾರ. ಇವತ್ತು ನಮ್ಮ ಮೂಲ ಉದ್ದೇಶ ಸರೋಜಿನಿ ಮಹಿಷಿ ವರದಿ ಏನಿದೆ ಅದನ್ನು ಜಾರಿಗೆ ತರಬೇಕು ಅನ್ನುವಂಥದ್ದು ಇಡೀ ಕರ್ನಾಟಕ ರಕ್ಷಣಾ ವೇದಿಕೆಯ ಕೂಗು. ಇದು ಇವತ್ತು ನೆನ್ನೆಯ ಕೂಗಲ್ಲ, ಸತತವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ 25 ವರ್ಷಗಳಿಂದ ಈ ಹೋರಾಟವನ್ನು ಮಾಡ್ತಾನೆ ಬಂದಿದೆ. ಎಲ್ಲ ಸರ್ಕಾರಗಳಿಗೂ ಕೂಡ ಮನವಿಯನ್ನು ಮಾಡ್ತಾ ಬಂದಿದೆ, ಆದರೆ ಯಾವುದೇ ಸರ್ಕಾರ ಕೂಡ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೊಳಿಸುವಂಥ ಒಂದು ಪ್ರಯತ್ನ ಮಾಡಲೇ ಇಲ್ಲ. ಎಲ್ಲರೂ ಒಂದಲ್ಲ ಒಂದು ಸಮಜಾಯಿಷಿಯನ್ನು ಕೊಡ್ತಾನೆ ಇದ್ದಾರೆ. ಇವತ್ತು ನಮ್ಮ ನಾಡಿಗೆ ಬಹುರಾಷ್ಟ್ರ ಕಂಪನಿಗಳು ಸಾಕಷ್ಟು ಬರ್ತಾವೆ, ಖಾಸಗಿ ಕಂಪನಿಗಳಿರ್ಬೋದು ಸಾಕಷ್ಟು ಬಂದು ಇಲ್ಲಿ ಮೂಲಭೂತ ಸೌಕರ್ಯಗಳಾದಂತಹ ಗಾಳಿ, ನೀರು, ಬೆಳಕು, ಎಲ್ಲ ಭೂಮಿ ಸೇರಿದಂಥ ಎಲ್ಲ ಸೌಕರ್ಯಗಳನ್ನ ಪಡ್ಕೊಂಡು ಉದ್ಯೋಗ ಅಂತ ಬಂದಾಗ ಅನ್ಯ ಭಾಷಿಕರಿಗೆ ಹೆಚ್ಚು ಒಲವು ಕೊಡೋದು ಎಷ್ಟು ಮಾತ್ರ ಸರಿ ಹೇಳಿ? ಇವತ್ತು ಈ ನಾಡಿನ ಎಲ್ಲ ಸವಲತ್ತುಗಳು ಬೇಕು, ಆದರೆ ಉದ್ಯೋಗಕ್ಕೆ ಮಾತ್ರ ಕನ್ನಡಿಗರು ಬೇಡವಾ? ಇವತ್ತು ಕನ್ನಡಿಗರು ಅಂದರೆ ಅಸಡ್ಡೆಯಾಗಿ ನೋಡುವಂಥ ಪರಿಸ್ಥಿತಿಗೆ ನಾವೆಲ್ಲರೂ ತಲುಪಿದ್ದೀವಿ. ಹಾಗಾಗಿ ಇವತ್ತು ನಮ್ಮ ನಾಯಕರಾದ ಅಣ್ಣ ಟಿ ಎ ನಾರಾಯಣಗೌಡರು ಇಡೀ ಕರ್ನಾಟಕ ಜನತೆಗೆ ಹಾಗೆ ಕರವೆಯ ಎಲ್ಲ ಸೈನಿಕರಿಗೂ ಒಂದು ಕರೆಯನ್ನು ನೀಡ್ತಾರೆ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಏನು ಡಿಸೆಂಬರ್ 27ರ ನಾಮಫಲಕ ಹೋರಾಟ, ಐತಿಹಾಸಿಕ ಹೋರಾಟ ಯಾವ ರೀತಿ ನಡೀತೋ ಅದೇ ರೀತಿ ಕನ್ನಡದ ಮಕ್ಕಳ ವಿಚಾರ, ಇದು ಕನ್ನಡಿಗರ ಅನ್ನದ ವಿಚಾರ, ಭವಿಷ್ಯದ ವಿಚಾರ, ಕನ್ನಡದ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು ಅಂತೇಳಿ ಇವತ್ತು ಈ ಒಂದು ಹೋರಾಟಕ್ಕೆ ಟಿ ಎ ನಾರಾಯಣಗೌಡರು ಮುನ್ನುಡಿಯನ್ನು ಬರೆದಿರುವಂಥದ್ದು. ಇವತ್ತಿಂದ ಶುರುವಾಗಿರುವಂಥ ಹೋರಾಟ ಅಲ್ಲ, 40 ವರ್ಷಗಳ ಹಿಂದೆಯಿಂದನೂ ಶುರುವಾಗಿರುವಂಥ ಹೋರಾಟ. ಈಗ ನಾವೇನಕ್ಕೆ ಇದನ್ನು ಮತ್ತೆ ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ನಮ್ಮವರೆಗೂ ಆಗೋಗಿದೆ. ಈಗ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ, ಇದು ಯಾವುದೇ ಸ್ವಾರ್ಥದ ಹೋರಾಟ ಅಲ್ಲ, ಎಲ್ಲ ಕನ್ನಡಿಗರಿಗೂ ಉದ್ಯೋಗ ಸಿಗಲಿ ಅಂದ್ಬಿಟ್ಟು ಮಾಡ್ತಾ ಇರುವಂತಹ ನಿಸ್ವಾರ್ಥ ಹೋರಾಟ. ಸರೋಜಿನಿ ಮಹಿಷಿ ವರದಿ ಜಾರಿಯ ತಕ್ಷಣವೇ ಜಾರಿಯಾಗಬೇಕು ಅಂತೇಳಿ 31 ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇವತ್ತು ಬೃಹತ್ ಪ್ರತಿಭಟನೆ, ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ನಮ್ಮ ಕರವೇ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ. ಹಾಗೆಯೇ ಈ ದಿನವೂ ಸಹ ನಮ್ಮ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲೂ ಸಹ ಎಲ್ಲ ಕರವೇ ಕಾರ್ಯಕರ್ತರು ಒಳಗೊಂಡಂತೆ ಜಾನಪದ ಕಲೆಗಾರರು ಎಲ್ಲರೂ ಸಹ ಅಣ್ಣನ ಒಂದು ಅಧ್ಯಕ್ಷತೆಯಲ್ಲಿ ಈ ದಿನ ಎಲ್ಲ ಸೇರಿಕೊಂಡು ಕನ್ನಡಿಗರಿಗೆ ಕಡ್ಡಾಯವಾಗಿ ಮೀಸಲಾತಿ, ಉದ್ಯೋಗ ಕೊಡಬೇಕು, ಎಲ್ಲ ITBT ಕಂಪನಿಗಳಲ್ಲಿ ಎಲ್ಲರೂ ಸಹ ಉತ್ತರ ಭಾರತೀಯರೇ ಜಾಸ್ತಿ ಆಗಿರೋದ್ರಿಂದ ನಮ್ಮ ಕನ್ನಡ ಮಕ್ಕಳ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ತುಂಬ ಹಿಂದುಳಿದಿದೆ. ರೈತರ ಮಕ್ಕಳು ಕೂಡ ಇವತ್ತು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತಂದರೆ ಇವತ್ತು ಕನ್ನಡಿಗರಿಗೆ ಬೆಲೆ ಇಲ್ದಂಗೆ ಆಗೋಗಿದೆ. ಕನ್ನಡದ ಮಕ್ಕಳಿಗೆ ಉದ್ಯೋಗ ಸಿಗಬೇಕು, ಹಾಗೂ ಅನೇಕರು ಕನ್ನಡ ಮಾಧ್ಯಮಗಳಲ್ಲಿ ವಿದ್ಯಾರ್ಥಿಗಳು ಓದಿದ್ದು ಅವರು ಕೂಡ ಈ ದೇಶದ ಈ ಕರ್ನಾಟಕದಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸಬೇಕು, ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವರು ಹೋಗದೆ ನಮ್ಮ ಕರ್ನಾಟಕದಲ್ಲಿ ಕನ್ನಡವನ್ನು ಮೆಚ್ಚಿ ಉದ್ಯೋಗ ಪಡೆಯುವಂತಹ ಆಗಲಿ, ಹಾಗೂ ಯಾರೇ ಬಂದಿಲ್ಲಿ ನೆಲೆಸಲಿ, ನೀವು ಖಂಡಿತವಾಗಿ ಕನ್ನಡ ಕರ್ನಾಟಕಕ್ಕೆ ಬನ್ನಿ. ಬಂದು ಬದುಕುವಂಥ ಹಕ್ಕು ಎಲ್ಲರಿಗೂ ಇದೆ, ಆದರೆ ಕನ್ನಡಿಗರಿಗೆ ಮೊದಲು ಉದ್ಯೋಗ ನೀಡಿ. ಕನ್ನಡಗೆ ಉದ್ಯೋಗ ಕೇಳಿ ಅಂತ ಕೇಳೋದು ನಮ್ಮ ಹಕ್ಕು. ಇವತ್ತು ಹೊರ ರಾಜ್ಯದಿಂದ ಬರುವಂಥ ಅನೇಕರು ವಲಸಿಗರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರುವಂಥದ್ದು ಅತಿ ಹೆಚ್ಚಾಗ್ತಾ ಇದೆ. ನಾವು ಯಾವತ್ತೂ ಕೂಡ ಕನ್ನಡಿಗರು, ಇವತ್ತಲ್ಲ, ನೆನ್ನೆಯದಲ್ಲ, ಮೊನ್ನೆಯದಲ್ಲ, ಸಾವಿರಾರು ವರ್ಷಗಳಿಂದನೂ ಕೂಡ ಕನ್ನಡಿಗರು ಅಂತ ಹೇಳಿದ್ರೆ ವಿಶಾಲ ಹೃದಯವಂತರು. ನಾವೆಲ್ಲರೂ ಕೂಡ ಪ್ರೀತಿಸ್ತೀವಿ, ಅಪ್ಕೋತೀವಿ, ಸ್ವೀಕರಿಸ್ತೀವಿ. ಆದರೆ ನೀವೆಲ್ಲರೂ ಅತಿಥಿಗಳಾಗಿ ಮಾತ್ರ ಬರಬೇಕು, ನಮ್ಮ ಮೇಲೆ ದಬ್ಬಾಳಿಕೆ ಮಾಡಬಾರ್ದು ಅನ್ನೋದು ನಾವು ಯಾವಾಗಲೂ ಕೂಡ ಹೇಳ್ತಾ ಇರ್ತೇವೆ. ವಲಸಿಗರು ಬನ್ನಿ, ನಿಮ್ಮ ಕೆಲಸಗಳನ್ನು ನಿಮ್ಮ ಉದ್ಯೋಗಗಳನ್ನ ಪಡ್ಕೊಳ್ಳಿ, ಆದರೆ ಮೊದಲನೇ ಆದ್ಯತೆ ನಮ್ಮ ಕನ್ನಡಿಗರಿಗೆ ಸಿಗಬೇಕು ಅನ್ನುವಂಥದ್ದೇ ಇವತ್ತಿನ ನಮ್ಮ ಹೋರಾಟದ ರೂಪರೇಷ. ಇವತ್ತು ಬಹಳ ಸಮಾಧಾನವಾಗಿ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡಿರುವಂಥದ್ದು ಸರ್ಕಾರವನ್ನು ಮನವಿ ಪೂರ್ವಕವಾಗಿ ನಾವೆಲ್ಲರೂ ಎಚ್ಚರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇದಕ್ಕೂ ಏನಾದರೂ ಸರ್ಕಾರ ಮನ್ನಣೆಯನ್ನು ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ನಾಯಕರಾದ ಅಣ್ಣ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಉಗ್ರ ಸ್ವರೂಪದ ಹೋರಾಟವನ್ನು ತಾಳ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಬೆಂಗಳೂರಿಗೆ ವಲಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆಗ್ತಾ ಇರೋದ್ರಿಂದ ಎಲ್ಲ ಸರ್ಕಾರಗಳು, ಈಗ ಇರುವ ಸರ್ಕಾರ ಇದ್ರ ಕಡೆ ಗಮನ ಕೊಟ್ಟು ಕರ್ನಾಟಕದಲ್ಲಿ ಕನ್ನಡಿಗನೆ ಸಾರ್ವಭೌಮ ಅಂತ ಹೇಳ್ತಾ ಇರುವ ಈ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಲಿ ಅಂತೇಳಿ ನಾವು ಈ ಮೂಲಕ ಹೋರಾಟ ಉಗ್ರವಾಗಿ ತಗೊಂಡು ಹೋಗ್ತೀವಿ. ಇದೇನಾದರೂ ಜಾರಿ ಆಗಿಲ್ಲ ಅಂತ ಅಂದರೆ
ಬೆಂಗಳೂರಿನಲ್ಲಿ ನಾನಾ ಭಾಷೆಯ ಜನರು ನಾನಾ ರಾಜ್ಯಗಳಿಂದ ಇಲ್ಲಿಗೆ ವಲಸೆ ಬಂದಿರೋದ್ರಿಂದ ಕನ್ನಡಿಗರಿಗೆ ಆಗತಕ್ಕಂಥ ಅನ್ಯಾಯ ಅಘೋರವಾಗಿದೆ. ಈ ಅನ್ಯಾಯವನ್ನು ಖಂಡಿಸಿ ಈ ದಿನ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಅಣ್ಣ ಟಿ ಎ ನಾರಾಯಣಗೌಡ ನೇತೃತ್ವದಲ್ಲಿ ಇಡೀ 31 ಜಿಲ್ಲಾ ಕೇಂದ್ರಗಳಲ್ಲಿ, ಬೆಂಗಳೂರನ್ನು ಸಹ ಸೇರಿಸಿಕೊಂಡು ಎಲ್ಲ ಕೇಂದ್ರಗಳಲ್ಲಿಯೂ ಇವತ್ತು ನಾಮಫಲಕ ಯಾವ ರೀತಿ December 27 ಬೆಂಗಳೂರಿನಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕನ್ನಡಮಯ ಆಗಿತ್ತು, ಅದೇ ರೀತಿ ಇವತ್ತು ಕನ್ನಡಿಗರಿಗೆ ನಮ್ಮ ಸ್ಥಳೀಯರಿಗೆ ಮೊದಲ ಆದ್ಯತೆ, ಎಲ್ಲ ಕಂಪನಿಗಳಲ್ಲೂ ಕೂಡ ಸ್ಥಳೀಯವಾಗಿ ಇರೋರಿಗೂ 80% ಇವತ್ತು 100 ಸಹ ಕೊಡಬೇಕು, ಕನ್ನಡದಲ್ಲಿ ರಿಯಾಯಿತಿ ಕೊಡಬೇಕು, ಕನ್ನಡದಲ್ಲಿ ಉದ್ಯೋಗ ಕೊಡಬೇಕು ಅಂತೇಳಿ ಈ ದಿನ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ಕೂಡ ಮುಂದಿನ ದಿನಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗುತ್ತೆ. ಯಾವ ರೀತಿ 27 ಮಾಡಿದಂತಹ ಕಡ್ಡಾಯ ನಾಮಫಲಕದ ಹೋರಾಟ ಯಶಸ್ವಿಯಾಯಿತೋ, ಖಂಡಿತವಾಗಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗದ ಹೋರಾಟ ಯಶಸ್ವಿಯಾಗುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.